ಸ್ಟಾರ್ಟ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಪಾಶ್ಚಿಮಾತ್ಯ ಭಾರತೀಯ ಚಿಂತನೆಗಳು ಮತ್ತು ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಾಮಾಜಿಕ ಚಿಂತನೆಯ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ತಿಳ್ಕೊಂಡಿದ್ದೇವೆ ಭಾರತೀಯ ಸಾಮಾಜಿಕ ಚಿಂತಕರ ಕುರಿತು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಸಮಾಜಶಾಸ್ತ್ರ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಒಂದಿಷ್ಟು ಕೆಲವು ಸಾಮಾಜಿಕ ಚಿಂತಕರನ್ನು ಪಠ್ಯಕ್ರಮಕ್ಕೆ ಅಳವಡಿಸಲಾಗಿದೆ ಆ ಪಠ್ಯಕ್ರಮದ ಅನುಗುಣವಾಗಿ ಮನು ಅವರನ್ನು ಭಾರತೀಯ ಸಾಮಾಜಿಕ ಚಿಂತಕ ಅನ್ನುವಂಥದ್ದನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿದ್ದನ್ನು ನೋಡ್ಬೋದು ಇವತ್ತು ಮನುವನ್ನು ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಪ್ರಸ್ತಾವನೆ ಮನು ಅಂದರೆ ಯಾರು ಮನುಸ್ಮೃತಿ ಅದರಲ್ಲಿ ಏನಿದೆ ಮತ್ತು ಮನು ಧರ್ಮವನ್ನು ಡಿಫೈನ್ ಮಾಡುವಂಥದ್ದು ಧರ್ಮವನ್ನು ಬಗೆಗಳಾಗಿ ಅಂದರೆ ಫಾರ್ಮ್ಸ್ ಆಫ್ ಧರ್ಮ ಅಂತ ಕರಿತೀವಿ ಒಂದಿಷ್ಟು ಕನ್ಕ್ಲೂಷನನ್ನು ನಾವು ಇವತ್ತು ವಿಚಾರ ಮಾಡೋಣ ಅನ್ನುವಂಥದ್ದು ಮೊದಲೇದಾಗಿ ವೇದಗಳ ಬಗ್ಗೆ ಒಂದೆರಡು ಸಾಲುಗಳು ಸುಜ್ಞಾನವೇ ಶಬ್ದವಾಗಿ ವೇದವೆನಿಸಿಕೊಂಡಿವೆ ವೇದವೆಂದರೆ ಜ್ಞಾನವೆಂದು ಕರೆಯಲಾಗಿದೆ ವೇದಗಳು ಬದುಕಿನ ಸಫಲತೆಯ ಸನ್ಮಾರ್ಗವನ್ನು ತೋರಿಸುತ್ತವೆ ಋಗ್ವೇದ ಕಾಲದ ಸಂಸ್ಕೃತಿ ಸಿಂಧೂ ಸಂಸ್ಕೃತಿಗಿಂತ ನಂತರದಲ್ಲಿ ರಚನೆಯಾಗಿದೆ ಋಗ್ವೇದ ರಚನಾ ಕಾಲವು ಕ್ರಿಸ್ತಪೂರ್ವ ಒಂದು ಸಾವಿರದ ಐದುನೂರದಿಂದ ಕ್ರಿಸ್ತಪೂರ್ವ ಐದುನೂರು ಅಂತ ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ ವೈದಿಕ ಸಂಸ್ಕೃತಿ ಕ್ರಿಸ್ತಪೂರ್ವ ಒಂದು ಸಾವಿರದ ಐದುನೂರು ವರ್ಷಗಳ ಸುಮಾರಿಗೆ ವಿಕಾಸಗೊಂಡಿದೆ ಇನ್ನೂ ವೇದಗಳನ್ನು ನಾಲ್ಕು ಬಗೆಗಳಾಗಿ ವಿಂಗಡಿಸ್ತೇವೆ ಮೊದಲನೇದಾಗಿ ಸಂಹಿತೆಗಳು ಎರಡನೇದಾಗಿ ಬ್ರಾಹ್ಮಣಗಳು ಮೂರನೇದಾಗಿ ಅರಣ್ಯಕಗಳು ಕೊನೆಯದಾಗಿ ಉಪನಿಷತ್ತುಗಳು ಅಂತ ನಾವು ಬಗೆಯನ್ನಾಗಿ ವಿಂಗಡಿಸ್ತೀವಿ ಸಂಹಿತೆಗಳ ಕಾಲ ಎಷ್ಟು ಅಂತಂದರೆ ಕ್ರಿಸ್ತಪೂರ್ವ ಒಂದು ಸಾವಿರದಿಂದ ಕ್ರಿಸ್ತಪೂರ್ವ ಎಂಟುನೂರು ಸಂಹಿತೆಗಳಲ್ಲಿ ನಾಲ್ಕು ಭಾಗಗಳಿವೆ ಋಕ್ ಸಂಹಿತೆ ಯಜು ಸಂಹಿತೆ ಸಾಮ ಸಂಹಿತೆ ಸಂಹಿತೆ ಎನ್ನುವಂಥದ್ದು ಸಂಹಿತೆಗಳೆಂದರೆ ಅನುಭವವಾಣಿ ಮಂತ್ರರಾಶಿ ಇವು ಅನೇಕ ಋಷಿಗಳಿಂದ ರಚಿತವಾಗಿವೆ ಇವು ಪದ್ಯ ರೂಪದಲ್ಲಿವೆ ಋಗ್ವೇದ ಸಂಹಿತೆಯಲ್ಲಿ ಒಂದು ಸಾವಿರದ ಇಪ್ಪತ್ತೆಂಟು ಸೂಕ್ತಗಳಿವೆ ಹತ್ತು ಸಾವಿರದ ಐದುನೂರ ಐವತ್ತೆರಡು ಮಂತ್ರಗಳಿವೆ ಹತ್ತು ಮಂಡಲಗಳಿವೆ ಎಂಟು ಅಷ್ಟಕಗಳಿವೆ ಒಂದು ಅಷ್ಟಕದಲ್ಲಿ ಎಂಟು ಅಧ್ಯಾಯಗಳಿವೆ ಒಟ್ಟು ಅರವತ್ನಾಲ್ಕು ಅಧ್ಯಾಯಗಳಿವೆ ಇನ್ನು ಬ್ರಾಹ್ಮಣಗಳು ಕಾಲ ಕ್ರಿಸ್ತಪೂರ್ವ ಎಂಟುನೂರದಿಂದ ಕ್ರಿಸ್ತಪೂರ್ವ ಆರುನೂರು ವೇದ ಮಂತ್ರಗಳ ವಿವರಣೆ ಇದೆ ಇಲ್ಲಿ ವೈದಿಕ ಕರ್ಮಕಾಂಡವನ್ನು ಬ್ರಾಹ್ಮಣ ಗ್ರಂಥಗಳು ಪ್ರತಿಪಾದಿಸುತ್ತವೆ ಯಜ್ಞದ ವಿಧಿವಿಧಾನಗಳ ವಿವೇಚನೆಗಳಿವೆ ಹಾಗೆಯೇ ಅರಣ್ಯಕಗಳು ಅಂದರೆ ಆಧ್ಯಾತ್ಮಿಕ ವಿಷಯದ ಗಹನ ಚಿಂತನೆ ನಡೆಸುತ್ತವೆ ಬ್ರಾಹ್ಮಣಗಳು ಯಜ್ಞದ ವಿಧಿವಿಧಾನಗಳನ್ನು ವಿವೇಚಿಸಿದರೆ ಅರಣ್ಯಕಗಳು ಯಜ್ಞಗಳಲ್ಲಿರುವ ದಾರ್ಶನಿಕ ವಿಚಾರಗಳ ವಿವರಣೆಯನ್ನು ನೀಡುತ್ತವೆ ಅರಣ್ಯದಲ್ಲಿ ಬೋಧಿಸುತ್ತಿದ್ದುದರಿಂದ ಅರಣ್ಯಕಗಳೆಂದು ಇವುಗಳನ್ನು ಕರೆದಿದ್ದಾರೆ ಅರಣ್ಯಕಗಳಲ್ಲಿ ಎರಡು ಬಗೆಗಳಿವೆ ಒಂದು ಐತರೇಯ ಇನ್ನೊಂದು ಶಾಂಕಾಯನ ಅಂತ ಉಪನಿಷತ್ತುಗಳು ಕಾಲ ಕ್ರಿಸ್ತಪೂರ್ವ ಆರುನೂರಕ್ಕಿಂತ ಹಿಂದಿನ ಕಾಲ ಅಂತ ಹೇಳ್ತೀವಿ ಸಾಧಕರು ಅನುಸರಿಸಬೇಕಾದ ನಿಯಮಗಳಿವೆ ಇಲ್ಲಿ ಉಪನಿಷತ್ತಿನಲ್ಲಿ ವಿಚಾರಗಳ ವಿವರಣೆ ನೀಡುತ್ತವೆ ಚಿಂತನ ಪ್ರಧಾನವಾಗಿವೆ ವೈದಿಕ ಜ್ಞಾನಕಾಂಡವನ್ನು ಪ್ರತಿನಿಧಿಸುತ್ತವೆ ಉಪನಿಷತ್ತುಗಳು ಒಟ್ಟು ಎಂಟ್ ಎಂಟು ಇವುಗಳಲ್ಲಿ ಹದಿನಾಲ್ಕು ಪ್ರಮುಖವಾಗಿವೆ ಅವುಗಳೆಂದರೆ ಈಶ ಕೇನ ಖಟ ಪ್ರಶ್ನ ಮುಂಡಕ ಮಾಂಡುಕ್ಯ ತೈತರೇಯಿ ಐತಕೀಯ ಚಾಂದೋಗ್ಯ ಬೃಹದಾರಣ್ಯಕ ಕೌಶಿತಕಿ ಶ್ವೇತಾಶ್ವತರ ಮೈತ್ರಾಯಣೀಯ ನಾರಾಯಣೀಯ ಅನ್ನುವಂಥ ಪ್ರಮುಖವಾದಂಥ ನಾವು ಉಪನಿಷತ್ತುಗಳನ್ನು ನೋಡ್ತೀವಿ ಇನ್ನು ಸೂತ್ರಗಳ ಕಾಲ ಅಂತ ಕರಿತೀವಿ ಕ್ರಿಸ್ತಪೂರ್ವ ಆರುನೂರರಿಂದ ಕ್ರಿಸ್ತಪೂರ್ವ ನಾಲ್ಕುನೂರರ ಅವಧಿಯಲ್ಲಿ ಸೂತ್ರಗಳು ರಚನೆಯಾಗಿವೆ ಕ್ರಿಸ್ತಪೂರ್ವ ನಾಲ್ಕುನೂರರಲ್ಲಿ ಮನುಸ್ಮೃತಿ ರಚನೆಯಾಗಿದೆ ಎಂದು ತಿಳಿದು ಬಂದಿದೆ ವೇದಗಳಲ್ಲಿ ಅನೇಕ ಕರ್ಮಗಳು ವಿಹಿತವಾಗಿವೆ ಮಹತ್ಕಾರ್ಯಗಳನ್ನು ಕಲ್ಪಗಳು ಮಾಡುತ್ತವೆ ಇವು ಸೂತ್ರ ರೂಪವಾಗಿ ಇವುಗಳಿಗೆ ಕಲ್ಪಸೂತ್ರಗಳು ಅಂತ ಕರಿತೀವಿ ಕಲ್ಪಸೂತ್ರಗಳಲ್ಲಿ ಪ್ರಧಾನವಾಗಿ ನಾಲ್ಕು ಬಗೆಗಳಿವೆ ಸೂತ್ರಗಳು ಗೃಹ್ಯ ಸೂತ್ರಗಳು ಧರ್ಮಸೂತ್ರಗಳು ಶುಲ್ಪಸೂತ್ರಗಳು ಅಂತ ನಾವು ಕರಿತೀವಿ ಇನ್ನು ಧರ್ಮಸೂತ್ರಗಳ ಬಗ್ಗೆ ಯೋಚನೆ ಮಾಡುವಾಗ ಬೋಧ ಬೋಧಾಯನ ಅಪಸ್ತಂಭ ಹಿರಣ್ಯಕೇಶಿ ಗೌತಮ ವಶಿಷ್ಠ ಕಾಣ್ವ ಕುಣಿಕ ಕುತ್ಸ ಕೌತ್ಸ ಪುಷ್ಟರ ಸಾದಿ ವರ್ಷಾಯಣಿ ಶ್ವೇತಕೇತು ಹರಿತ ಯಾಜ್ಞವಲ್ಕ ನಾರದ ವಿಷ್ಣು ಪರಾಶರ ಹೀಗೆ ಅನೇಕ ಧರ್ಮ ಸೂತ್ರಕಾರರು ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ ಹಾಗೆ ಮನು ಕೂಡ ಒಬ್ಬರನ್ನು ನಾವು ಧರ್ಮಸೂತ್ರಕಾರರು ಅಂತ ಹೇಳಿದ್ದೀವಿ ಒಟ್ಟಾರೆ ಧರ್ಮಸೂತ್ರಗಳು ಲೋಕದಲ್ಲಿ ಧರ್ಮವನ್ನು ಆಚರಿಸಬೇಕು ಅಧರ್ಮವನ್ನು ಆಚರಿಸಬಾರದು ಸತ್ಯಪರರಾಗಿರಬೇಕು ಉನ್ನತವಾದ ವಿಚಾರಗಳಿರಬೇಕು ಉನ್ನತಾದರ್ಶಗಳ ಅನುಷ್ಠಾನ ಮತ್ತು ಪಾಲನೆಯಿಂದ ಸಮಾಜ ಮತ್ತು ವ್ಯಕ್ತಿ ಜೀವನ ಶುದ್ಧವಾಗಿರುತ್ತದೆ ಎಂಬುದು ಧರ್ಮಸೂತ್ರಗಳ ಆಶಯವಾಗಿದೆ ಮನು ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಮನುವನ್ನು ಫೌಂಡರ್ ಆಫ್ ಜನ್ರೇಷನ್ ಅಂತ ಕರೆದಿದ್ದಾರೆ ಇತಿಹಾಸದಲ್ಲಿ ದಾಖಲೆಯಾಗಿದೆ ಸೋಷಿಯೋ ಪೊಲಿಸ್ ಪೊಲಿಟಿಕಲ್ ಸಿಸ್ಟಮನ್ನು ನೋಡ್ಬೋದು ಮನು ಆ್ಯಸ್ ಎ ಪಂಥ ಅಂತ ಕರಿತೀವಿ ಒಂದು ಪಥ ಮಾರ್ಗ ಅಂತ ಕರಿತೀವಿ ಕಲೆಕ್ಷನ್ ಆಫ್ ನಾರ್ಮ್ಸ್ ಅಂತ ಕರಿತೀವಿ ನಾವು ಮನು ಅನ್ನ ಕಲೆಕ್ಷನ್ ಆಫ್ ನಾರ್ಮ್ಸ್ ಅಂತ ಕರಿತೀವಿ ಮೈಂಡ್ ಅಂತ ಕರಿತೀವಿ ಹೆರಿಡಿಟಿ ಅಂತ ಕರಿತೀವಿ ಸಿಂಬಲ್ ಅಂತ ಕೂಡ ಮನುವನ್ನು ಕರಿತೀವಿ ನಾವು ಮನು ವ್ಯಕ್ತಿಯೋ ಅಥವಾ ಪಂಥನೋ ನಾರ್ಮ್ಸನ್ನೋ ಹೆರಿಡಿಟಿ ಸಿಂಬಲ್ ಅನ್ನುವಂಥದ್ದು ಇಲ್ಲಿ ಯೋಚನೆ ಮಾಡುವಂಥದ್ದು ಮನುಸ್ಮೃತಿ ರಚನೆಯಾಗಿರೋದು ಫೋರ್ ಹಂಡ್ರೆಡ್ ಬಿ ಸಿ ರೆ ಸ್ಮೃತಿ ಟ್ವೆಂಟಿ ಫೋರ್ ಚಾಪ್ಟರ್ಸ್ ಇವೆ ಒನ್ ಲ್ಯಾಕ್ ಅಬೋ ಸ್ಲೋಕಾಸ್ ಇವೆ ಇದರಲ್ಲಿ ಮನುಸ್ಮೃತಿಯಲ್ಲಿ ನಾರದ ಎಡಿಟೆಡ್ ಬೈ ದಿ ಶ್ಲೋಕ ಟ್ವೆಲ್ ಥೌಸಂಡ್ಸ್ ಸುಮತಿ ರಿಟರ್ನ್ ಬೈ ದಿ ಸ್ಲೋಕಾಸ್ ಫೋರ್ ಥೌಸಂಡ್ ನೌ ಸಿಕ್ಸ್ ಹಂಡ್ರೆಡ್ ಸಿಕ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಫೋರ್ ಸ್ಲೋಕಾಸ್ ಆರ್ ಅವೈಲೇಬಲ್ ಇನ್ ಮನುಸ್ಮೃತಿ ಸೋಷಿಯಲ್ ಥಿಂಕರ್ ಬೈ ಎಚ್ ವಿ ನಾಗೇಶ್ ಹ್ಯಾಸ್ ಟೂ ತೌಸಂಡ್ ಸಿಕ್ಸ್ ಸ್ಲೋಕಾಸ್ ಆ್ಯಂಡ್ ಟ್ವೆಲ್ ಚಾಪ್ಟರ್ಸ್ ಅನ್ನುವಂಥ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಅದರ ಅಧ್ಯಾಯ ಒಂದರಲ್ಲಿ ಮನಸ್ಮೃತಿಯಲ್ಲಿ ಬ್ರಹ್ಮ ಸೃಳಯದ ವಿಚಾರವನ್ನು ಒಳಗೊಂಡಿದೆ ಜಲಸೃಷ್ಟಿಯಿಂದ ಹಿಡಿದು ಮಾನವ ಜಾತಿಗಳ ಸೃಷ್ಟಿಯವರೆಗಿನ ವಿಚಾರಗಳಿವೆ ಧರ್ಮದ ಸಾಮಾನ್ಯ ಲಕ್ಷಣಗಳಿವೆ ಎರಡನೇ ಅಧ್ಯಾಯದಲ್ಲಿ ಸಂಸ್ಕಾರಗಳ ಬಗ್ಗೆ ತಿಳಿದಿದೆ ತಿಳಿಸಿದೆ ಆಶ್ರಮಗಳು ಅಹಿಂಸೆ ಸತ್ಯ ಆಸ್ಥೆಯ ದಮೆ ಕ್ಷಮೆ ಅರ್ಜ ದಾನ ಶೌಚ ಬ್ರಹ್ಮಚರ್ಯ ಮತ್ತು ರೊತನಿಯಮಗಳು ಒಳಗೊಂಡಿವೆ ಅಧ್ಯಾಯ ಎರಡರಲ್ಲಿ ಅಧ್ಯಾಯ ಮೂರರಲ್ಲಿ ಬ್ರಹ್ಮಚರ್ಯ ಸಮಾವರ್ತನ ವಿವಾಹ ಪಂಚ ಮಹಾಯಜ್ಞಗಳನ್ನು ಒಳಗೊಂಡಿದೆ ಅಧ್ಯಾಯ ನಾಲ್ಕು ಮನುಸ್ಮೃತಿ ಅಧ್ಯಾಯ ನಾಲ್ಕರಲ್ಲಿ ಗೃಹಸ್ಥನ ವೃತ್ತಿ ಮತ್ತು ಜೀವನೋಪಾಯ ನಿಷಿದ್ಧ ಹಾಗೂ ಪವಿತ್ರವಾದ ಆಚರಣೆಗಳು ಆಹಾರಗಳ ವಿವರಣೆಯನ್ನು ಹೊಂದಿದೆ ಅಧ್ಯಾಯ ಐದರಲ್ಲಿ ಸಂಪಿಂಡ ಸಮಾನೋದಕ ಸಂಬಂಧಗಳು ಶೌಚ ಅಶೌಚ ಸ್ತ್ರೀ ಧರ್ಮಗಳನ್ನು ಒಳಗೊಂಡಿದೆ ಅಧ್ಯಾಯ ಆರರಲ್ಲಿ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಗಳ ಧರ್ಮ ನಿಯಮಗಳನ್ನು ಒಳಗೊಂಡಿದೆ ಅಧ್ಯಾಯ ಏಳರಲ್ಲಿ ರಾಜಧರ್ಮ ರಾಜನಿಗೆ ಬೇಕಾದ ನಾಲ್ಕು ವಿದ್ಯೆಗಳು ರಾಜನ ವ್ಯಸನಗಳು ಮಂತ್ರಿಗಳು ಯುದ್ಧಗಳು ಗ್ರಾಮಾಧಿಕಾರಿ ನಗರಾಧಿಕಾರಿ ಹಾಗೂ ತೆರಿಗೆ ಮುಂತಾದ ವಿಷಯಗಳನ್ನು ಒಳಗೊಂಡಿದೆ ಇನ್ನು ಅಧ್ಯಾಯ ಎಂಟರಲ್ಲಿ ಯಾವುದೇ ಸಮಸ್ಯೆ ಅಥವಾ ವಿವಾದಕ್ಕೆ ಇರುವಂಥ ಹದಿನೆಂಟು ಕಾರಣಗಳು ಸಭಾ ನ್ಯಾಯಧಾನ ವಿಧಿವೆ ಮತ್ತು ಅನಕ್ಷರಸ್ಥರ ರಕ್ಷಣೆ ವರ್ಣಕ್ಕೆ ಅನುಗುಣವಾದ ಶಿಕ್ಷೆ ಗಡಿ ವಿವಾದ ಕಳ್ಳತನ ಬೈಗುಳಗಳು ವ್ಯಭಿಚಾರ ಅಪರಾಧ ಶಿಕ್ಷೆ ಮತ್ತು ಗುಲಾಮರಿಗೆ ಸಂಬಂಧಪಟ್ಟಂಥ ವಿಷಯಗಳಿವೆ ಇನ್ನು ಅಧ್ಯಾಯ ಒಂಬತ್ತರಲ್ಲಿ ದಾಂಪತ್ಯ ಧರ್ಮ ಸ್ತ್ರೀ ಪುರುಷರ ಕರ್ತವ್ಯಗಳು ಲೋಪದೋಷಗಳು ಸಹೋದರರ ಅಲ್ಲಿಯ ಆಸ್ತಿ ವಿಭಾಗಗಳನ್ನು ಒಳಗೊಂಡಿದೆ ಅಧ್ಯಾಯ ಹತ್ತರಲ್ಲಿ ಸಂಕರ ಜಾತಿಗಳು ಅಪಧರ್ಮಗಳ ಬಗ್ಗೆ ಉಲ್ಲೇಖ ಇದೆ ಅಧ್ಯಾಯ ಹನ್ನೊಂದರಲ್ಲಿ ದಾನದ ಪ್ರಶಂಸೆಯನ್ನು ಹೇಳಲಾಗಿದೆ ಅಧ್ಯಾಯ ಹನ್ನೆರಡರಲ್ಲಿ ಪಾಪ ಪುಣ್ಯ ಮೋಕ್ಷ ಸಾಧನೆ ವೇದಗಳ ಪ್ರಶಂಸೆಯನ್ನು ಒಳಗೊಂಡಿದೆ ಮನುಸ್ಮೃತಿ ಇನ್ನು ಮುಖ್ಯವಾಗಿ ಮನು ಹೇಳಿರುವಂಥದ್ದು ಧರ್ಮದ ವ್ಯಾಖ್ಯಾನ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಮಹತ್ವದ ಸಂಗತಿ ಧರ್ಮವನ್ನು ಅವರು ವ್ಯಾಖ್ಯಾನ ಮಾಡ್ತಾರೆ ವೇದ ವಿದ್ಯಾವಂತ ವಿಚಾರಪರ ಸಜ್ಜನರು ಆಚರಿಸುವ ಅವಿವೇಕರಾಗ ದ್ವೇಷಗಳಿಲ್ಲದ ಮನಸ್ಸಿಗೆ ಪ್ರಿಯವಾಗುವ ಧರ್ಮವನ್ನು ತಿಳಿಯಿರಿ ಎಂಬ ಶ್ಲೋಕದೊಂದಿಗೆ ಮನುಸ್ಮೃತಿ ಎರಡನೇ ಅಧ್ಯಾಯ ಪ್ರಾರಂಭ ಆಗ್ತದೆ ಧರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಇಂಟ್ರಪ್ರಿಟೇಷನ್ ಮಾಡಿದ್ದಾರೆ ಬಟ್ ಮನು ಮನುವಿನ ದೃಷ್ಟಿಯಲ್ಲಿ ಧರ್ಮ ಅಂದರೆ ಏನು ಅಂದರೆ ಅದೊಂದು ರೀತಿಯ ಧರ್ಮ ಅಂದರೆ ಪರಮ ತತ್ವ ಅಂತ ಕರೀತಾರೆ ಅವರು ಧರ್ಮದಲ್ಲಿ ನೈತಿಕ ನಿಯಮಗಳಿವೆ ಧರ್ಮದಲ್ಲಿ ಕ್ರಿಯಾವಿಧಿಗಳಿವೆ ಧರ್ಮ ಎಂದರೆ ಧರಿಸುವುದು ಧರ್ಮ ಎಂದರೆ ಧಾರಣೆ ಮಾಡುವುದು ಸ್ವೀಕರಿಸುವುದು ಅಳವಡಿಸಿಕೊಳ್ಳುವುದು ವ್ಯಷ್ಟಿ ಮತ್ತು ಸಮಷ್ಟಿಯ ಕಲ್ಯಾಣವನ್ನು ಧರ್ಮ ಒಳಗೊಂಡಿದೆ ಧರ್ಮ ಅಂದರೆ ರಕ್ಷಣೆ ಅಭ್ಯುದಯ ನಿಯಂತ್ರಣ ಶಕ್ತಿ ಕರ್ತವ್ಯ ಇದೆ ಧರ್ಮಗಳಲ್ಲಿ ಕರ್ತವ್ಯಗಳಿವೆ ಜವಾಬ್ದಾರಿಗಳಿವೆ ರೆಸ್ಪಾನ್ಸಿಬಿಲಿಟೀಸ್ ಇವೆ ಮೌಲ್ಯಗಳಿವೆ ವ್ಯಾಲ್ಯೂಸ್ ಬದ್ಧತೆ ಕಮಿಟ್ಮೆಂಟ್ ಪ್ರಾಮಾಣಿಕತೆ ಇದೆ ಧರ್ಮದಲ್ಲಿ ಆಚಾರ ವಿಚಾರಗಳಿವೆ ಹೊಣೆಗಾರಿಕೆಗಳಿವೆ ಎನ್ನುವಂಥ ಮಾತನ್ನು ಧರ್ಮದ ಕುರಿತಾದಂಥ ವ್ಯಾಖ್ಯಾನದಲ್ಲಿ ಮನು ಅವರು ಅತ್ಯಂತ ವಿವರಾತ್ಮಕವಾಗಿ ಅದನ್ನು ತಿಳಿಸ್ತಾ ಹೋಗ್ತಾರೆ ಹಾಗೆಯೇ ಧರ್ಮವನ್ನು ವಿಭಾಗ ಮಾಡ್ತಾರೆ ಅವರು ಧರ್ಮದಲ್ಲಿ ಅನೇಕ ಬಗೆಗಳಿವೆ ನಿತ್ಯ ಧರ್ಮ ಸ್ವಧರ್ಮ ಯುಗಧರ್ಮ ಆಪತ್ ಧರ್ಮ ನಿಮಿತ್ ಧರ್ಮ ಸ್ತ್ರೀ ಧರ್ಮ ರಾಜಧರ್ಮ ಮತ್ತು ಸಮಾಜ ಧರ್ಮ ಅಂತ ಹೇಳ್ತಾರೆ ಒಂದೊಂದು ಧರ್ಮವು ಬೇರೆ ಬೇರೆ ಅಂಶಗಳನ್ನು ಅದು ಒಳಗೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಮಹತ್ವದ ಸಂಗತಿಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ಡಿಟೇಲ್ ಆಗಿ ಧರ್ಮಗಳ ಬಗೆಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರ್ತದೆ ಇನ್ನೂ ಮುಖ್ಯವಾಗಿ ಕೊನೆಯ ಮಾತು ಏನು ಅಂತಂದರೆ ಭಾರತೀಯ ಸ್ಮೃತಿಕಾರರಲ್ಲಿ ಮನು ಮಹತ್ವದ ವ್ಯಕ್ತಿ ಮನುಸ್ಮೃತಿಯು ಭಾರತೀಯ ಸಂಸ್ಕೃತಿ ಚಿಂತನೆಗಳಲ್ಲಿ ಹೆಚ್ಚು ಪ್ರಚಾರ ಪಡೆದಿರುವಂಥದ್ದು ಮನುಸ್ಮೃತಿಯ ಕುರಿತು ವಾದವಿವಾದಗಳು ಇಂದಿಗೂ ನಡೆಯುತ್ತಿವೆ ಇತಿಹಾಸ ಸುಳ್ಳಲ್ಲ ಯಾವಾಗಲೂ ಅದರಲ್ಲಿ ದಾಖಲಾದ ಅಂಶಗಳು ಮತ್ತು ಅದನ್ನು ಪುನರುಚ್ಛಿಸುತ್ತಾ ಬಂದಿರುವಂಥ ಸಂಗತಿಗಳಲ್ಲಿ ಲೋಪಗಳಿರಬಹುದು ಇವತ್ತು ಮನುವಿನ ಬಗ್ಗೆ ಫಾರೆಂಡ್ ಅಗೇನೆಸ್ಟ್ ಇರುವಂಥ ಚಿಂತನೆಗಳಿವೆ ಆದರೆ ಮನುವನ್ನು ಯಾರು ಹೇಗೆ ಇಂಟ್ರಪ್ರಿಟೇಷನ್ ಮಾಡ್ತಾ ಹೋಗಿರಿ ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟು ಎರಡು ಸಾವಿರ ವರ್ಷಗಳ ಹಿಂದೆ ಇದ್ದ ಸಂಗತಿಗಳನ್ನು ನಾವು ವೈಜ್ಞಾನಿಕ ಯುಗದಲ್ಲಿ ಚರ್ಚೆ ಮಾಡಲು ಹೋದರೆ ಇದಕ್ಕೆ ಬೇಕಾದಂಥ ಸಂಶೋಧನೆ ಅಗತ್ಯತೆ ಇದೆ ನಮಗೆ ಅಧ್ಯಯನ ಅಗತ್ಯತೆ ಇದೆ ಸರಿಯಾದ ರೀತಿಯಲ್ಲಿ ಗ್ರಹಿಕೆ ಅವಶ್ಯಕತೆ ಇದೆ ಗ್ರಹಿಕೆಯಲ್ಲಿ ತೊಂದರೆ ಆದಾಗ ನಾವು ಯಾರನ್ನು ಹೇಗಾದರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ನಾನು ಪರ ಮತ್ತು ವಿರೋಧ ರೀತಿಯಲ್ಲಿ ಹೇಳ್ತಾ ಇಲ್ಲ ಇತಿಹಾಸವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಕೆ ಮಾಡುವಂಥದ್ದು ಅವಶ್ಯಕತೆ ಇದೆ ಇಂಥ ಚಾರಿತ್ರಿಕ ಸಂಗತಿಗಳನ್ನು ಹಂಸಪಕ್ಷೆಯಂತೆ ಸ್ವೀಕರಿಸುವುದು ನಮ್ಮ ಧರ್ಮವಾಗಬೇಕು ಯಾವುದೇ ವ್ಯಕ್ತಿಯಾಗಿಲಿ ಭಾರತದ ಸಾಮಾಜಿಕ ಚಿಂತಕರಾಗಿರುವಂಥ ಮನು ಇರ್ಬೋದು ಬಸವಣ್ಣ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಇರ್ಬೋದು ಹೀಗೆ ಅನೇಕ ಜನ ಚಿಂತಕರನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸುವಂಥ ಅವರ ಕೊಡುಗೆ ಸಮಾಜಕ್ಕೆ ಏನು ಅಂತ ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ ಇದು ಬರೀ ಇಂಟ್ರಡಕ್ಷನ್ ಮಾತ್ರ ಇದೆ ಮುಂದಿನ ಕ್ಲಾಸಿಗಾಗಿ ಯೂಟ್ಯೂಬ್ ಮೂಲಕ ನೀವು ಕಾಯಿರಿ ಡೌಟ್ ಇದ್ದರೆ ನನಗೆ ಸಂಪರ್ಕಿಸ್ರಿ ಅಂತ ತಿಳಿಸ್ತಾ ತಮ್ಮೆಲ್ಲರಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು